ದಾಸದೇವ ಟ್ರಸ್ಟ್ ಕೊಡಪಟ್ಟಂತ ದಾಸ ಸಾಹಿತ್ಯದ ಮಾಧ್ಯಮ ಪ್ರಶಸ್ತಿಯಾಗಿರತಕ್ಕಂತ ನಮ್ಮ ವಾಸುದೇವ ಅಗ್ರಿ ಹುದ್ದೆಯವರು 2021ನೇ ದಾಸ ಸಾಹಿತ್ಯದ ಪ್ರಶಸ್ತಿಯನ್ನ ಡಾಕ್ಟರ್ ಮಧುಸೂದನ್ ಹವಾಲ್ದಾರ್ ಅವರಿಗೆ ಈ ಸೀಮಾಗಿ ಕೊಡುತ್ತಿದ್ದಾರೆ ಬಂದದನ್ನ ಸ್ವೀಕರಿಸಬೇಕಾಗಿ ಕೊಡ್ತಾ ಇದ್ದೇನೆ ನಿನ್ನೆ ತಾನೇ ದಾಸದೇವ ಟ್ರಸ್ಟ್ ನಿಂದ ಶ್ರೀಯುತ ಮಧುಸೂದನ್ ಹವಾಲ್ದಾರ್ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಮಧುಸೂದನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ದಾಸದೇವ ಟ್ರಸ್ಟ್ ವತಿಯಿಂದ ನೀಡತಕ್ಕಂತ मधुसूदन हवाल सवि इपत् दास दिवार दास जगन्नाथ दासर चलनचित निर्माण बोसल रंगाय निर्देशक चलनचित निर्माण इवे 12,000 रूपाय चेक स्मरण के विशेष सन्मान धन्यवाद दास जगन्नाथ दास ध्वनि सुरिया विचार तुम्बा संतोषवागिदे सुख सत्तु बयसते यारू कष्ट बरली दुख बरली यारू बयसोदिल्ल बदकु सुख समृद्धवागुत्ते अंत अनुग्रह
ನಮ್ಮ ನಿಮ್ಮೆಲ್ಲರ ಮೇಲೆ ಭಗವಂತ ಸದಾ ಕರುಣಿಸಲಿ. ಅದಕ್ಕೆ ಜಗನ್ನಾಥ ದಸರಾ ಆ ಜೀವನ ಚರಿತ್ರೆ ನಮಗೆ ಮಾರ್ಗದರ್ಶನವಾಗಲಿ ಅಂತ ಆಶಿಸ್ತಾ ಇಂತಹ ಒಂದು ಧನುಸುಳಿಯನ್ನು ರಚಿಸಿ ಸಮಾಜಕ್ಕೆ ನೀಡ್ತಾ ಇರತಕ್ಕಂತಹ ತ್ರಿಪುರಣ ಜೋಶಿಯವರು ಅವರ ದೊಡ್ಡ ಮಂಗಳ ಇದೆ. ಅವರೆಲ್ಲರಿಗೂ ಕೂಡ ನಾವು ಹರಿಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೇರಿರುವ ಎಲ್ಲರಿಗೂ ಒಳಿತಾಗಿ ಕೃಷ್ಣಾರ್ಪಣೆ. 6 ಗಂಟೆಗೆ ಪ್ರಾರಂಭ ಆಗಬೇಕಾಗಿದೆ, ಅದಕ್ಕೋಸ್ಕರ ನಾವು ಮುಂದೆ ತೆರಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಈ ಚಲನಚಿತ್ರದಲ್ಲಿ ಮೂಡಿ ಬಂದಿವೆ. ಪ್ರತಿಯೊಂದು ಹಾಡು ಬಹಳ ಮನಮೋಹಕವಾಗಿವೆ, ಸುಶ್ರಾವ್ಯವಾಗಿವೆ, ಸುಂದರವಾಗಿವೆ, ಮನವನ್ನ ಸೆಳೆಯುತ್ತವೆ, ಭಕ್ತಿಯ ಪರಾಕಾಷ್ಠೆಯನ್ನ ಮೂಡ್ತಾ ಇವೆ. ಈ ಹಾಡನ್ನ ನಾವು ಪ್ರತಿಯ ಮೇಲೆ ನೋಡ್ತಾ ಇದ್ದೇವೆ. ಮಾತಾಂಬುಜ ಮೂವೀಸ್ ಇವರ ಒಂದು ಅರ್ಪಣೆಯೊಂದಿಗೆ ಮೂಡಿ ಬಂದಂತಹ ಶ್ರೀ ಜಗನ್ನಾಥದಾಸರು ಧ್ವನಿ ಸಾಂತ್ರಿಕ ಬಿಡುಗಡೆ ಕಾರ್ಯಕ್ರಮ ಪರಿಕಲ್ಪನೆ ಮತ್ತು ನಿರ್ದೇಶನ ಮಧುಸೂದನ ಹಾಗೂ ಈ ಚಲನಚಿತ್ರವನ್ನು ಅರ್ಪಿಸಿದವರು ರಾಯಚೂರಿನ ತ್ರಿವಿಕ್ರಮ್ ಜೋಶಿ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರು, ಅಗ್ರಿಕಲ್ಚರ್ ಕಾಲೇಜಿನ ಸಿಂಡಿಕೇಟ್ ಸದಸ್ಯರು ಹಾಗೂ ಟಿವಿ ಟೀಮ್ ಅಷ್ಟೇ, ಯಾರು ಗೊತ್ತಿಲ್ಲ ಟೀಮ್ ಇಲ್ಲ, ಯಾರು ಗೊತ್ತಾಗ್ತಾರೆ ಭಗವಾನ್ ಸರ್ ಮೇಲ್ಗಡೆ ಬಂದ್ ಮಾಡಿ ಮೇಲೆ ಯಾರು ಏನೇ ಹೇಳಿದ್ರು ಸರಿ ದಾಸ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ರುಚಿ ಬೇರೆ ಯಾವುದೂ ಸಿಗುತ್ತೆ. ಕನಕದಾಸರು ಹೀಗೆ ಜಗನ್ನಾಥರು ಗೋಪಾಲದಾಸರು ವಿಜಯದಾಸರು ಏನಿದ್ದ ಮಹಾನ್ ಮಹಾನ್ ದಾಸರುಗಳೆಲ್ಲ ಬರೆದಿರ್ತಕ್ಕಂಥ ಕೃತಿಗಳಿದೆಯಲ್ಲ ಅದು ಇನ್ನೂ 100 ವರ್ಷಗಳ ಓದೋದು ಅದು ಅಜಗಾಮೂಲವಾಗಿ ನಿಲ್ಲುತ್ತೆ. ಇವಾಗ ಕೇಳಿಸೋದು ಅಂದ್ರೆ ಸಾಹಿತ್ಯ, ಆ ಸಾಹಿತ್ಯಕ್ಕೆ ಅಳವಡಿಸಿರ್ತಕ್ಕಂತಹ ಸಂಗೀತ, ಆ ಸಂಗೀತ ನಿಜವಾಗ್ಲೂ ನೀವು ನನ್ನ 70 ವರ್ಷದ ಹಿಂದೆ ಕರ್ಕೊಂಡು ಹೋಗಿ ನಾವು ಈ ತರ ಚಿತ್ರಗಳನ್ನ ಮಾಡಿದ್ದೀನಿ, ಪೌರಾಣಿಕ ಚಿತ್ರಗಳನ್ನೇ ಆಗಿನ ಕಾಲದಲ್ಲಿ ನನ್ನ ಸುಮಾರು 70 ವರ್ಷಗಳ ಚಿತ್ರರಂಗದಲ್ಲಿ ನಾನು 1953ರಲ್ಲೇ ಚಿತ್ರರಂಗವನ್ನ ಪ್ರವೇಶಿಸಿದ್ದು. ಆಗಿನ ಕಾಲದಲ್ಲೆಲ್ಲ ಬರೀ ಭಕ್ತಿ ಪ್ರಧಾನವಾದಂತಹ ಚಿತ್ರಗಳು ಬರ್ತಾ ಇತ್ತು. ನಾನೇ ಬೇಕಾದಷ್ಟು ಮಾಡಿದ್ದೀನಿ, ಬಸವೇಶ್ವರ, ಕೈವಾರ ಮಹಾತ್ಮೆ, ದಶಾವತಾರ ಇಂತಹ ಅನೇಕ ಚಿತ್ರಗಳನ್ನ ಮಾಡಿದ್ದೀವಿ. ಆ ಅದರಲ್ಲಿ ಆಗಿನ ಸಾಹಿತ್ಯ, ಆಗಿನ ಸಂಗೀತ ಅದೆಲ್ಲ ಭಕ್ತಿ ಪ್ರಧಾನವಾದದ್ದು. ರಾಜ್ಕುಮಾರ್ ಅವರ ಹರಿಶ್ಚಂದ್ರ ತಗೊಳ್ಳಿ ಎಂಥೆಲ್ಲ ಒಳ್ಳೆಯ ಹಾಡುಗಳು, ಆಗಿನ ಕೃತಿಗಳು ಎಷ್ಟು ಚೆನ್ನಾಗಿದೆ, ಆಗಿನ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಉದಯಶಂಕರ ಇದರ ಚಿತ್ರ ಸಾಹಿತ್ಯ, ಈ ಚಿತ್ರ ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿ ಬರೀತಾ ಇದ್ರು ಅಂದ್ರೆ ದಾಸ ಸಾಹಿತ್ಯದ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ರು. ಆದ್ರ ಈ ದಾಸ ಸಾಹಿತ್ಯ ಇಲ್ಲ ಅದು ನಮ್ಮ ಕಿವಿಗಳಲ್ಲಿ ಯಾವಾಗಲೂ ಮಾರ್ಗನಿಸ್ತಾ ಇರುತ್ತೆ. ಆ ಸಾಹಿತ್ಯ ಅದರಲ್ಲಿ ದಾಸರು ಎರಡನೇ ಅಕ್ಷರದ ದಾಸ, ತೃತೀಯ ಅಕ್ಷರ ದಾಸ ಅಂತೀವಿ ಅದನ್ನ, ಅದನ್ನ ಇಲ್ಲ ಅಂತ್ಯಾಕ್ಷರ ದಾಸ ಅಂತ ಹೇಳ್ತೀವಿ. ಆದ್ರೆ ದ್ವಿತೀಯಾಕ್ಷರ ದಾಸ ಇಲ್ಲ ಅಂತ್ಯಾಕ್ಷರ ದಾಸ ದಾಸರ ಕೃತಿಗಳಲ್ಲಿ ಇರ್ತಕ್ಕಂಥ. ಆಮೇಲೆ ಅವರ ಕಾಲೇ ನಾನು ಕೊನೆಯಲ್ಲಿ ಜಗನ್ನಾಥ ದಾಸರು ಜಗನ್ನಾಥ ಪಂಡಿತ ಜಗನ್ನಾಥ ವಿಠಲ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಚನ್ನಕೇಶ್ವರ ಆದ್ರ ಆದಿಕೇಶ್ವರ ಈ ತರ ಅವರವರು ಒಂದೊಂದು ಕಾಲೇ ನಾವು ಅಂತ ಒಂದು 74 ಇಂದ್ರನಿಗೆ ಗೋವಿಂದ ನಮ್ಮ ಕೃತಿ ಮಂತ್ರಾಲಯ ಚಿತ್ರ 1964ರಲ್ಲಿ ತೆಗೀರಿ ಅದು ಈಗ ನಾವು ಕಸ್ತೂರಿ ನಿವಾಸ ಮಾಡಿದಂಗೆ
ಕಪ್ಪುಗಳನ್ನು ವರ್ಣನೆ ಮಾಡ್ತಾ ಇದ್ದೀನಿ. ನಂದಲಗೆ ಮತ್ತೆ ಶಾರ್ಟ್ಲಿ ನಿನಗೆ ರಾಜ್ಕುಮಾರ್ ಮಾಡಿದ್ದಾರೆ ಚಿತ್ರ ವರ್ಣದಲ್ಲಿ ಬರುತ್ತೆ. ಆ ವರ್ಣದಲ್ಲಿ ಮಾಡ್ತಕ್ಕಂಥ ವೈಶ್ವರ ಕೃತಿಯರೇ ಸುಮ್ಮನೆ ಸುಂದರ ಜನರ ನಿರ್ಮಿಸೋಕೆ ನಾವು ಮಾಡೋಣ ಅಂತ ಹೇಳಿದ್ವಿ, ಬಿಡುಗಡೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದು ಇಷ್ಟು ಸುಂದರ ರಾಜ್ಯದಿಂದ ಅವರೇ ಕಲರ್ ಮಾಡ್ತಾ ಇದ್ರು, ಅವ್ರ ಉದ್ದೇಶಗಳಿಂದ ಅವ್ರನ್ನ ಉದ್ದೇಶಪಟ್ಟರು ತೊಗೊಂಡಿದ್ದಾರೆ. ನೀವು ನಮ್ಮ ಸಂಗೀತ ಯಾರು ಹಾಡಿರೋರು ಯಾರು ಅಂತ ಹೇಳ್ತಾರೆ ಇಲ್ಲ. ಹೌದಾ, ತುಂಬಾ ಚೆನ್ನಾಗಿದೆ. ಹಾಡಿರ್ತಕ್ಕಂಥವ್ರೇ ಈ ಸಾಹಿತ್ಯಕ್ಕೆ ಬಹಳ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು. ತುಂಬಾ ಚೆನ್ನಾಗಿದೆ ಹಾಡು ಮಾತ್ರ. ಯಾರು ನೀವು ಹಾಡೋದು ಚೆನ್ನಾಗಿದೆ. ಮಧು ಸರ್ ಆ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಟ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಎರಡು ಸೆಕೆಂಡ್ ಗೆ. ಸಂಗೀತ ನಿರ್ದೇಶಕ ಇದಕ್ಕೆ ಜಗನ್ನಾಥ ದಾಸರು ಫಿಲಮ್ಗೆ ಇದರಲ್ಲಿ ಫಸ್ಟ್ ಸಾಂಗ್ ಬರ್ತಲ್ಲ ರಾಮದೂತನ ಅಂತ ಅದಕ್ಕೆ ಅನೀಶ್ ಕೇಶವರ ಅಂತ ಅವರು ಫಸ್ಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಅವ್ರಿಗೆ ತುಂಬಾ ಬೇಸ್ ವಾಯ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬೇಕಿತ್ತು. ಸೊ ಅದಕ್ಕೆ ಅವರು ಅದಕ್ಕೆ ಒಳ್ಳೆ ಒಂದು ನ್ಯಾಯ ಬಿಟ್ಟಿದ್ದಾರೆ ಅದಕ್ಕೆ. ಸೊ ಸೆಕೆಂಡ್ ಸಾಂಗ್ ಸರಿ ಫಸ್ಟ್ ಸಾಂಗ್ ಮುದ್ದು ಮೋಹನ್ ಸರ್ ಫಸ್ಟ್ ಮನವಿ ಈ ಚಲನಚಿತ್ರದ ಸೇವೆಯನ್ನು ಮಾಡಬೇಕಾದ್ರೆ ಇದನ್ನ ಶತ ದಿನೋತ್ಸವ ಮಾಡತಕ್ಕಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಯಾಕೆ ಹೇಳ್ತಾ ಇದ್ದೀನಂದ್ರೆ ಪ್ರತಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಆಗಿನ ಕಾಲದ ದಿನಮಾನಗಳ ಚಲನಚಿತ್ರವನ್ನ ತಂದಂತ ನಮ್ಮ ಮಕ್ಸೂದನ್ ಹವಾದಾರ್ ಅವರು ಪಟ್ಟಂತ ಶ್ರಮ ಯಾವ ಪಟ್ಟಿದೆ ನಿಜವಾಗಿ ಹೇಳ್ಬೇಕಾದ್ರೆ ಒಂದೊಂದು ಕಲ್ಲನ್ನ ಮಾಡಬೇಕಾದ ಹತ್ತು ಸಲ ವಿಚಾರ ಮಾಡಿ ಕಲ್ಲು ಆಗಿನ ಕಾಲದ್ದು ಅಂತಕ್ಕಂತ ಒಂದು ಪರಿಕಲ್ಪನೆಯಿಂದ ಚಲನಚಿತ್ರದಲ್ಲಿ ಅಳವಡಿಸಿದ್ದಾರೆ ನಮ್ಮ ಮಧುಸೂದನ್. ನಮ್ಮ ತ್ರಿವಿಕ್ರಮ ಜೋಶಿ ಅವರಾಗಿರ್ಬೋದು ವಿಜಯದಾಸ ಹಾಡಾಡಬೇಕಾದ ಪವಮಾನ ಹಾಡತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಭಾವೇಶಕ್ಕಾಗಿ ಒಳಗಾಗಿ ಹಾಡಾಡಿದ್ದಾರೆ ಅಂತಂದ್ರೆ ನಿಜವಾಗಿಯೂ ಅದ್ಭುತ ಸಾಗಿದೆ. ಜೋರಾದ ಚಪ್ಪಳೆ ಸಾರ್ ನಿಜವಾಗಿ ಜಗನ್ನಾಥಾಸರ ಮುತ್ತು ರತ್ನಗಳು ನಮಗಿದ್ದಾರೆ. ಇದು ನಮ್ಮಲ್ಲಿ ಇರ್ತಕ್ಕಂಥ ಜೀವನ ಉತ್ಸಾಹ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಜಗನ್ನಾಥಾಸರ ಆಶೀರ್ವಾದ. ನಾನು ಆಗಲೇ ಹೇಳಿದೆ ಪ್ರತಿಯೊಬ್ಬ ದಾಸರಿಗೆ ಸ್ವಪ್ನದಲ್ಲಿ ಅಂಕಿತಾದ್ರೆ ಜಗನ್ನಾಥಾಸರಿಗೆ ಚಂದ್ರಭಾಗ ನದಿಯು ನಮ್ಮ ಉಡಿ ಇದರಲ್ಲಿ ಪಂಡರಪುರದಲ್ಲಿ ನಮ್ಮ ತಾಳೆಗಿರಿಯಲ್ಲಿ ಕಲ್ಲಿನಲ್ಲಿ ಜಗನ್ನಾಥ ಇಟ್ಟುವಂತ ದಲಿ ಮೇಲೆ ವಿಠಲ ಅನುಗ್ರಹ ಮಾಡಿದಂತ ಜಗನ್ನಾಥಾಸರಿ ಅವರು ಅಂತ ಜಗನ್ನಾಥಾಸರಿ ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮನಸ್ಸುಮನ ಹೋದಾಗ ಇವೆಲ್ಲ ಇಲ್ಲಿಂದ ನಿಜವಾಗಿಯೂ ಒಂದು ಮಹಾ ಕಲಾವಿದರ ಜೊತೆಗೆ ಜೀವನ ಪೂರ್ತಿ ನೆನಪಿಡ್ತಕ್ಕಂಥ ಕಲಾವಿದರು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಿಜವಾಗಿ ಇದು ಶತ ದಿನೋತ್ಸವ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ ಅಂತ ಹೇಳ್ತಾ ಒಂದು ಸುಂದರವಾಗಿ ಹೇಳ್ಬೋದು. ಇವತ್ತು ಚಲನಚಿತ್ರ ರಂಗದ ಭೀಷ್ಮರಾದಂತ ಭಗವಾನ್ ಸರ್ ಅವರ ಜೊತೆ ಅವರು ಆಡಿದಂತ ಮಾತುಗಳು ನಿಜಕ್ಕೂ ಈ ಚಲನಚಿತ್ರವನ್ನ ಒಂದು ಅಜರಾಮರವಾಗಿ ಇಳಿಸುತ್ತೆ ಅಂತ ಹೇಳಿ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಜನವರಿ 18ರಂದು ಇದರ ಉದ್ಘಾಟನೆಯನ್ನ ನಮ್ಮ ಮಂತ್ರಾಲಯ ಶ್ರೀ ಶ್ರೀ ಸುಬ್ರಹ್ಮಣ್ಯ ತೀರ್ಥರ ಸನ್ನಿಧಾನದ ಅವರ ಒಂದು ಅಮೃತಾಸ್ತ್ರದಿಂದ ಮಂತ್ರಾಲಯದಲ್ಲಿ ಇದರ ಪ್ರಾರಂಭೋತ್ಸವ ಆಯಿತು. ಅವತ್ತು ಕೇವಲ ಆನ್ ಮಾಡುವ ಮುಖಾಂತರ ಅವರು ಇದಕ್ಕೊಂದು ಪ್ರಾರಂಭವನ್ನು ಕೊಟ್ಟರು ಜನವರಿ 18. ಅದಾದ್ರೆ ನಮಗೆಲ್ಲ ಗೊತ್ತಿದೆ ಪ್ರಾರಂಭ ಇನ್ನೇನು ಶೂಟಿಂಗ್ ಆಗಬೇಕು ಒಂದು ತಿಂಗಳು ಹಾಗೆ ಕುಂಟತಕ್ಕಂಥ ಪ್ರಾರಂಭ ಆದಮೇಲೆ ಕೋವಿಡ್ ಬಂತು, ಲಾಕ್ಡೌನ್ ಆಯಿತು, 2ನೇ ಲಾಕ್ಡೌನ್. ಅದೆಲ್ಲದರ ಮಧ್ಯೆ ಈ ಒಂದು ಚಲನಚಿತ್ರದ ತಂಡವನ್ನ ಮಾನ್ವಿ ನಮ್ಮ ಅಂದ್ರೆ ರಾಯಚೂರು ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತ ಭಾಗದಲ್ಲಿ ಆನೆಗುಂದಿ ಹಂಪಿ ಸುತ್ತಮುತ್ತಲಿನ ನದಿ ತಟದಲ್ಲಿ ಬೇರೆ ಬೇರೆ ಗಂಗಾವತಿಯ ದೇವಸ್ಥಾನಗಳಲ್ಲಿ ಗಣಗಿರಿ ನಮ್ಮ ಮೇಣೆದಾಳ ದೇಸಾಯ ಮನೆಯಲ್ಲಿ ಹೀಗೆ ಆ ಭಾಗದ ಅತ್ಯಂತ ಪುರಾತನ ಚಲನಚಿತ್ರದ ಕಲ್ಪನೆ ಬರುವ ರೀತಿ ಎಲ್ಲೂ ತಾವು ಚಲನಚಿತ್ರ ನೋಡಿದಾಗ ಗಮನಿಸ್ತೀರಿ ಎಲ್ಲೂ ಆಧುನಿಕತೆಯ ಒಂದು ಲವಲೇಶವಲ್ಲಿ ಇದ್ದಂತೆ. ಇದು ಸುಮಾರು 200 ವರ್ಷದ ಹಿಂದಿನ ಚಿತ್ರಣವಾದ್ದರಿಂದ ಅದಕ್ಕೆ
रीति ಬರಬೇಕು ಅನ್ನೋದನ್ನ ಬಹಳ ಮೈಂಡ್ ಪ್ರತಿ ಸ್ಥಾನದಲ್ಲೂ ಮಂಜುರ ನಾರಾಯಣರವರು ಮೊದಲೇ ಒಂದು ವಾರ ಮುಂಚೆನೆ ಹೋಗಿ ಅಲ್ಲಿ ಎಲ್ಲ ವಾತಾವರಣ ನೋಡ್ಕೊಂಡು ಆ ಒಂದು ಕಲ್ಪನೆ ತಮ್ಮ ಕಲ್ಪನೆ ಏನಿದೆ ಅದು ಬರೋ ರೀತಿ ಒಂದು ಸ್ಟಡಿ ಮಾಡಿದ ನಂತರ ಅವರು ಪ್ರೇಸಿಗೆ ಕೂಡ ಸಾರಿಗೆ ಮಾಡಕ್ಕೆ ಅವಕಾಶ ಇದೆ ನಾವು ತಂಡ ಈ ರೀತಿ ಒಂದು ಚಲನಚಿತ್ರ ತಂಡವನ್ನು ನಡೆಸಿಕೊಂಡು ಹೋಗ್ತದೆ ಮತ್ತು ಒಟ್ಟು ಚಲನಚಿತ್ರದ ದಿನಗಳು ಈ ಅಂದ್ರೆ ಜನವರಿ 18 ರಿಂದ ನಾವು ಜುಲೈ 4 ಅಂದ್ರೆ ಕುಂಬಳಕಾಯಿ ಕೊಡೆ ಹೊಡೆಯೋದ್ರೆ ಅಲ್ಲಿಗೆ ಆ ಒಂದು ಶೂಟಿಂಗ್ ಮುಗಿತು ಅಂತ ಚಿತ್ರೀಕರಣ ಶೂಟಿಂಗ್ ಹೊರಗಡೆ ಹೊರಗಡೆ ಚಿತ್ರೀಕರಣ ಮುಗಿತು ಅಂತ ಆ ಕೆಲಸವನ್ನು ಜುಲೈ 4 ಮಾಡಿದ್ವಿ ಅಂದ್ರೆ ಜನವರಿ 18 ರಿಂದ 4 ರವರೆಗೆ ಆ ಮಧ್ಯದಲ್ಲಿ ನಾವು ಒಟ್ಟು ತಂಡ ಸೇರಿ ಅಂದ್ರೆ ಶೂಟಿಂಗ್ ಮಾಡಿದ್ರೆ 45 ದಿನ ವರ್ಕಿಂಗ್ ಡೇಸ್ ಅದಾದ ನಂತರ ಬಾಕಿ ಎಲ್ಲ ಒಂದೊಂದು ಇದು ಬರ್ಬೇಕು ಅಂದ್ರೆ ಒಂದೊಂದು ಕ್ಲಿಪ್ಪಿಂಗ್ ಆದ ನಂತರ ತಕ್ಷಣ ಬಂತು ಇಲ್ಲಿ ಚಾಮುಂಡೇಶ್ವರಿ ಅಂದ್ರೆ ಎಡಿಟಿಂಗು ಆಡಿಯೋ ಮಿಕ್ಸಿಂಗ್ ಎಲ್ಲವನ್ನು ತಕ್ಷಣದಲ್ಲೇ ಮಾಡಿ ಇಂತಹ ಕೋವಿಡ್ ಸಮಯದಲ್ಲಿ ಕೂಡ ಯಾವುದೇ ರೀತಿ ಚ್ಯುತಿ ಬರಲಾರದು ನಮ್ಮ ಟಾರ್ಗೆಟ್ ಇದೆ ಏನ್ ಟಾರ್ಗೆಟ್ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಚಲನಚಿತ್ರವನ್ನ ಜಗನ್ನಾಥದಾಸ ಆರಾಧನೆ ದಿವಸನೇ ಇಡೀ ರಾಜ್ಯದ ವಿಶ್ವದಾದ್ಯಂತ ರಿಲೀಸ್ ಮಾಡಬೇಕು ಅದನ್ನ ಬಹಳ ಮುತುವರ್ಜಿಯಿಂದ ಮಧುಸೂದನ್ ಆರಾಧನೆ ಅವರು ನಾನಿವತ್ತು ಯಾವ ರೀತಿ ಶಬ್ದದಲ್ಲಿ ಹೇಳಿದ್ರು ಸಾಧನೆ ಆಗಿದ್ದಿಲ್ಲ ಕಳೆದ 2 ವರ್ಷದಲ್ಲಿ ಅವ್ರ ತಲೆಯಲ್ಲಿ ಮೂಡಿತ್ತು ಆದ್ರೆ ಆ ಒಂದು ಮೂಡಿದಂತ ಕಾರ್ಯರೂಪಕ್ಕೆ ಕೃತಿ ರೂಪಕ್ಕೆ ಬರಬೇಕಾದ್ರೆ ಅವರು ಪಟ್ಟಂತ ಶ್ರಮ ಇದೆಯಲ್ಲ ಅಲ್ಲ ಅವ್ರಿಗೆ ಗೊತ್ತು ಬೇರೆ ಯಾರು ನಾವು ಉತ್ಪ್ರೇಕ್ಷ ಆಗುತ್ತೆ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರು ನೆನೆದ್ರು ಪ್ರತಿಯೊಬ್ಬ ಪ್ರತಿ ಯಾರು ಇದ್ದವರು ಎಕ್ಸಾಕ್ಟ್ ನಮ್ಮ ನಿಶ್ಚಿತ್ರ ಬಿಟ್ರೆ ಬೇರೆ ಯಾರು ಈ ಮುಂಚೆ ಚಲನಚಿತ್ರದಲ್ಲಿ ನಟಿಸೋರಲ್ಲ ಅದರ ಕಲ್ಪನೆಯೂ ಇಲ್ಲ ನನ್ನ ಸೇರ್ಪು ಯಾರು ಅದರ ಬಗ್ಗೆ ಗೊತ್ತಿದ್ದವರಲ್ಲ ಪರಿಚಯವೂ ಯಾರು ಕ್ಯಾಮರಾ ಫೇಸ್ ಮಾಡಿದವರಲ್ಲ ನಾನು ಕ್ಯಾಮರಾ ಫೇಸ್ ಮಾಡೋದ್ರೆ ದಿವಸ ಟಿವಿ ಕೂತು ಚರ್ಚೆ ಮಾಡಿ ಡಿಬೇಟ್ ಮಾಡೋದು ಆದ್ರೆ ಈ ರೀತಿ ಆಕ್ಟಿಂಗ್ ಮಾಡೋದಿದೆಲ್ಲ ಎಲ್ಲರೂ ಜಗನ್ನಾಥದಾಸರ ಪಾತ್ರದವರು ನಮ್ಮ ಇನ್ನೊಬ್ಬ ಸಾರಿ ನಮ್ಮ ಪದ್ಮಕಲಾ ಅವರು ಸೀನಿಯರ್ ಆರ್ಟಿಸ್ಟ್ ಅವರೊಂದು ನಿಶ್ಚಿತರ ಅವರ ಅತ್ತೆ ಸೊಸೆ ಇಬ್ರು ಈ ಪೀಳಿಗೆಯಲ್ಲಿ ಇದ್ದವರು ಬಾಕಿಯವರೆಲ್ಲರೂ ಹೊಸ ಕಲಾವಿದರ ತಂಡವನ್ನು ಕಟ್ಟಿ ಹೊಸ ಕಲಾವಿದರನ್ನು ಜೋಡಿಸಿಕೊಂಡು ನೀವು ನೋಡಿರ್ಬೋದು ಶಿಷ್ಯರು ಏನ್ ಬರ್ತಾರೆ ಎಲ್ಲರೂ ಹೊಸಬರು ಮತ್ತೆ ಅವರೆಲ್ಲ ಐಡೆಂಟಿಫೈ ಮಾಡಿ ಅವರಿಂದ ಈ ಕಲೆಯನ್ನು ಹೊರತೆಗೆತಕ್ಕಂತ ಪ್ರಯತ್ನವನ್ನ ನಮ್ಮ ಮಸೂರ ಅವರು ಅವರ ತಂಡ ಮಾಡಿದೆ ನಿಜಕ್ಕೂ ತಮಿಳ್ನಾಡು ಅವರಿಗೆ ಅವರನ್ನೇ ಸಲ್ಲಿಸ್ತೀನಿ ಇದೊಂದು ಆ ಒಂದು ಪ್ರಸವ ವೇದನೆ ಇಲ್ಲ ಅದನ್ನು ಅನುಭವಿಸ್ತಾ ಇದ್ದಾರೆ ಇದು ರಿಲೀಸ್ ಆಗ್ತು ಎರಡನೇದು ಇತಿಹಾಸ ಕೊಡಬೇಕು ಅಂತಾದ್ರೆ ನಾವಿವತ್ತು ರಾಘವೇಂದ್ರ ಸ್ವಾಮಿ ಅವರ ಚೈತನ್ಯ ಹೇಳಿದಂತ ಮುರಳಿ ಹೇಳಿದ್ರು ರಾಯರನ್ನ ನೆನೆಸ್ಕೋಬೇಕು ಅಂದ್ರೆ ಕಣ್ಣಿನಲ್ಲಿ ಕೊಡೋದು ದೊರೆ ಭಗವಾನ್ ಅವರು ಏನ್ ಮಾಡಿದ್ರಲ್ಲ ಈ 64ರ ರಾಜಕುಮಾರ್ ಅಂತಾನೆ ಮುಂದೆ ಬರುತ್ತೆ ನಾವಿವತ್ತು ಕನಕದಾಸರನ್ನ ನೆನೆಸ್ಕೋಬೇಕು ಅಂದ್ರೆ ನಮ್ಮ ಕಣ್ಣು ಮುಂದೆ ಬರೋದು ಮತ್ತೆ ಅದೇ ರಾಜಕುಮಾರ್ ಅವರೇ ಯಾಕೆ ನಾವು ನೋಡಿಲ್ಲ ಕನಕದಾಸರು ನಾವು ಕನಕದಾಸ ಚಲನಚಿತ್ರ ನೋಡಿದ್ವಿ ಹಾಗೇನೆ ಜಗನ್ನಾಥದಾಸರ ಬಗ್ಗೆ ನಾವು ಕಲ್ಪನೆ ಮಾಡ್ಕೋಬೇಕು ಅಂದ್ರೆ ಅದು ನಾಳೆ ಈ ಚಲನಚಿತ್ರದಿಂದ ಜಗನ್ನಾಥದಾಸರ ಒಂದು ಇತಿಹಾಸ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಮುಗ್ಲಿ ಅನ್ನೋ ಒಂದು ಸದಭಿಪ್ರಾಯ ಇಟ್ಕೊಂಡು ಮತ್ತು ಅವರು ಮಾಡಿದ ಕೃತಿಗಳು ನಾವು ಬರೀ ಚಲನಚಿತ್ರ ರಂಗದ ಆಲೋಚನೆ ಮಾಡಿದ್ರೆ ಇಷ್ಟಿದೆ ಇದು ತಮ್ಮೆಲ್ಲ ಅಫ್ರಿಕಲ್ಲಿ ಇರೋರಿಗೆ ಗೊತ್ತು ಇಂಥ ಧಾರ್ಮಿಕ ಚಿತ್ರಗಳನ್ನ ರಚನೆ ಮಾಡಲು ಬಹಳ ವರ್ಷಗಳಾಯ್ತು ನಿಂತು ಯಾಕೆಂದ್ರೆ ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ಕಮರ್ಷಿಯಲ್ ನಾನು ಹೆಂಗಲ್ ಹೇಳ್ತಾ ಇದ್ದೆ ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ರಿಸ್ಕ್ ಇದೆ ಮನೆ ಮಕ್ಕಳು ಮಾತ್ರ ನೋಡ್ಬಿಡ್ತಾರೆ ಯಾರು ನೋಡ್ತಾರೆ ಇಂಥ ಸಿನಿಮಾ ಇದೆಲ್ಲ ನಾವು ಕಮೆಂಟ್ ಕೇಳಿದ್ವಿ ಆದ್ರೆ ಅಂತ ಒಂದು ಧೈರ್ಯವನ್ನ ಆ ಸಾಹಸವನ್ನ ಮನಸ್ಸಲ್ಲಿ ಮಾಡಿದ್ರೆ ನಾವು ನಮ್ಮ ಕೈಲಾದಷ್ಟು ಅವ್ರಿಗೆ ಕೈ ಜೋಡಿಸಿದೀವಿ ಸಾಕಷ್ಟು ಇಲ್ಲಿದ್ದವರು ಜೋಡಿಸಿದೀವಿ ನಿಜಕ್ಕೂ ಕನ್ನಡದ ಅಭಿಮಾನಿಗಳು ಕನ್ನಡದ ಶ್ರೋತೃಗಳು ಮತ್ತು ಕನ್ನಡದ ಕಲಾಕಾರರು ಇದನ್ನ ಉಳಿಸಿ ಬೆಳೆಸ್ತಾರೆ ಅಂತ ನಮ್ಗೆಲ್ಲರಿಗೂ 100ಕ್ಕೆ 100 ಭರವಸೆ ಇದೆ ಶ್ರೀ ಜಗನ್ನಾಥ ಇದು ನನ್ನ 3 ವರ್ಷದ ಮಾಡಿದ ನೀವು ಮಾಡಿದ್ರೆ ತಾನೆ ಇಟ್ಕೊಳ್ತಾರೆ ವಿಕ್ರಮ್ ಜೋಶಿ ಅವರು ಹೇಳಿದ್ರೆ ನಾನು ಇದಕ್ಕೆ ತುಂಬಾ ಶ್ರಮ ವಹಿಸಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಅದನ್ನೆಲ್ಲ ಕಾರಣ ಇಷ್ಟೇ ನನಗೆಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕನಕಗಿರಿಯ ಬೊಮ್ಮನಹಳ್ಳಿಯವರು ಗಂಗಾವತಿಯ ಶರತ್ ದಂಡಿನವರು
ಮತ್ತು ಅಲ್ಲಿನ ಪತ್ರಕರ್ತರು ಅಲ್ಲಿನ ಜನತೆ ನನಗೆ ಯಾರಾದರೂ ಸಹಕಾರ ಕೊಡಲಿಲ್ಲ ಅಂದಿದ್ರೆ ಖಂಡಿತವಾಗಿ ಈ ಸಿನಿಮಾ ನಾನು ಮಾಡಕ್ಕೆ ಆಗ್ತಾ ಸೊ ಹಾಗಾಗಿ ಮೊಟ್ಟ ಮೊದಲನಾಗಿ ನಾನು ಪದ್ಮನಾಭ ರೆಡ್ಡಿಯವರಿಗೆ ಮತ್ತು ಅವರು ಮಿತ್ರರಿಗೆ ಹಾಗೆ ಗಂಗಾ ಹೋಗಿಯ ಶರತ್ ಕುಮಾರ್ ಗಂಡಿ ಮತ್ತು ಅವರ ಮಿತ್ರರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಅದಾದ್ಮೇಲೆ ನನ್ನ ಟೆಕ್ನಿಷಿಯನ್ಸ್ ಸಾವಂತ್ ಅವರು ಎಸ್ ಕೆ ಶ್ರೀನಿವಾಸ್ ಬಾಬಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಹೀಗೆ ಅವರು ನನಗೆ ಒಂದಲ್ಲ ಒಂದು ರೀತಿಯ ಸಹಕಾರದ ಜೊತೆಗೆ ಸರ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಇದು ತುಂಬಾ ಹೊಸ ಕಾನ್ಸೆಪ್ಟ್ 45-50 ವರ್ಷ ಕೆಳಗಿನ ಒಂದು ಹಿಂದೆ ಬಂದಂತ ಒಂದು ಸಿನಿಮಾ ಅದಾದ್ಮೇಲೆ ಈ ತರ ಯಾರೋ ಮಾಡಿದ್ದೀನ ಇದಕ್ಕೆ ಒಳ್ಳೊಳ್ಳೆ ಲೊಕೇಶನ್ ಹೋಗೋಣ ಅಂತ ಹೇಳಿದಾಗ ನಾನು ಲೊಕೇಶನ್ಗಳನ್ನೆಲ್ಲ ಮೊದಲೇ ನೋಡ್ಕೊಂಡು ಬಂದು ಅದಾದ್ಮೇಲೆ ನನ್ನ ಟೀಮ್ ಕರ್ಕೊಂಡೋಗಿ ನಾನು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೆ ಇದು ಎಂತ ಕಷ್ಟದ ಕೆಲಸ ಅಂದ್ರೆ ಎಲ್ಲಾನು ಮಾಡಿದಾಗ ದೀಪದ ಕಂಬ ಲೈಟ್ ಕಾಣೋದು ಇಲ್ಲ ಯಾವುದೋ ಸಿಮೆಂಟ್ ಮನೆ ಕಾಣೋದು ಸೊ ಇದು ಹಗಲು ರಾತ್ರಿ ಅಲ್ಲೆಲ್ಲ ತಿರುಗಾಡಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದು ಕೊನೆ ಫೈನಲ್ ಆದಾಗೆ ಸ್ಕ್ರಿಪ್ಟ್ ಇಲ್ಲ ಸ್ಕ್ರಿಪ್ಟ್ ಅಲ್ಲಿ ನಮಗೆ ಜೆ ಎಸ್ ಪ್ರಾಂತ ಅವರು ಕೂಡ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸೊ ಈಗ ಹೇಳ್ತಾ ಹೋದ್ರೆ ಬಹಳ ಆಗುತ್ತೆ ನನಗೂ ಕೆಲವು ನೆನಪು ಬರ್ತಿಲ್ಲ ಇವತ್ತಿನ ಸಂದರ್ಭ ನೋಡಿ ಅದಕ್ಕೆ ನಾನು ಕೊನೆಯ ಹೇಳೋದೇನಂದ್ರೆ ಎಲ್ರಿಗೂ ನಾನು ನಮಸ್ಕಾರ ಕಳಿಸ್ತೇನೆ ಯಾರಾದರೂ ಮರ್ತಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತೀನಿ ಅದಕ್ಕಿಂತ ಜಾಸ್ತಿ ನನಗೆ ಹಿಂಗೆ ಹೇಳೋದಷ್ಟು ಇದಿಲ್ಲ ಕಾರಣ ತುಂಬಾ ಶ್ರಮದಿಂದ ಈ ಕೆಲಸ ಸಿನಿಮಾ ಮಾಡೋದ್ರಿಂದ ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಸಕ್ಸಸ್ ಮಾಡಬೇಕು ಅಷ್ಟೇ ನಾನು ಕೇಳ್ತೇನೆ ನಮಸ್ಕಾರ